ಬರುವಂಥ ಮೇ 7ಕ್ಕೆ ಜರುಗಲಿರುವ ಬೆಳಗಾವಿ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಇವತ್ತು 2 ಕಾನ್ಸ್ಟಿಟ್ಯೂನ್ಸಿಯ ಕಾರ್ಯಕರ್ತರ ಸಮಾವೇಶ ಮಾಡ್ತಾ ಇದ್ದೇವೆ. ಈ ಸಮಾವೇಶ ಮೂಲಕ ಬೆಳಗಾವಿ ಲೋಕಸಭೆ ನಾವು ಗೆಲ್ಲಬೇಕಾಗಿದೆ. ನಮ್ಮ ಬಾಳಪ್ಪ ಬೆಳಕುಳವ್ರು ಹೇಳ್ತಿದ್ರು, ಇವತ್ತು ನೀರಾವರಿ ಆಗಬೇಕಾದ್ರೆ ಈ ಭಾಗದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಅದು ಕಾಂಗ್ರೆಸ್ಸಿನ ಕೊಡುಗೆ. ಈ ದೇಶದಲ್ಲಿರುವ ಎಲ್ಲ ಡ್ಯಾಮ್ಗಳು ಕೂಡ ನೀರು ಇಂದಿರಾಗಾಂಧಿ ಅವ್ರ ಕಾಲದಲ್ಲಿ ಆಗಿರುವಂಥ ಡ್ಯಾಮ್ಗಳು. ಇವತ್ತು ಯಾವುದೋ BJP ಸರ್ಕಾರದಲ್ಲಿ ಯಾವುದೋ ಒಂದು ಹೊಸ ಡ್ಯಾಮ್ ಕಟ್ಟಲಿಕ್ಕೆ ಆಗಿಲ್ಲ. ಯಾವುದೇ ಒಂದು ಹೊಸ ಯೂನಿವರ್ಸಿಟಿ ಕಟ್ಟಲಿಕ್ಕೆ ಆಗಿಲ್ಲ, ಹೊಸ ಆಸ್ಪತ್ರೆಗಳನ್ನು ಕಟ್ಟಲಿಕ್ಕೆ ಆಗಿಲ್ಲ ಅವ್ರಿಗೆ. ಸೊ ಇದೇನಾದ್ರು ಕಟ್ಟಿದರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ, ಸಹಕಾರ ಅನ್ನೋದು ಕೂಡ ನೀವು ನೆನೆಸ್ಕೊಳ್ಬೇಕಾಗ್ತದೆ. ಇವತ್ತು ಇಷ್ಟೆಲ್ಲ ಶಿಕ್ಷಣ ಸಂಸ್ಥೆಗಳು ಹುಟ್ಟಿದ್ದು ಕಟ್ಟಿದ್ದು ಇದು ಕಾಂಗ್ರೆಸ್ಸಿನ ವಿಚಾರಧಾರೆಗಳಿಂದ. ಇವತ್ತೆಲ್ಲ ಮೋದಿಯವರು ಅಮೇರಿಕಾ ಇಂಗ್ಲೆಂಡ್ಗೆ ಹೋಗ್ತಾರೆ, ಅಲ್ಲೆಲ್ಲ ಸೂಟು ಬೂಟು ಹಾಕಿ ಕೂತಾರು. ಏನು ಇವ್ರ ಕಾಲದಲ್ಲಿ ಕಲ್ತಾರೋ ಅವ್ರು? ಯಾವಾಗ ಕಲ್ತಾರೆ ಇವರೆಲ್ಲ? ಇಂದಿರಾ ಗಾಂಧಿ, ನೆಹರು ಕಾಲದಲ್ಲಿ, ಮನಮೋಹನ್ ಸಿಂಗ್ ಕಾಲದಲ್ಲಿ ಕಲ್ತವ್ರು, ಈಗ ಅಲ್ಲಿ ಹೋಗಿದಾರೋ? ನಮ್ಮವ್ರನ್ನ ಕರೆಸಿ ನಮ್ಮವ್ರ ಮುಂದೆ ಭಾಷಣ ಮಾಡ್ತಾರೋ? ಸೊ ಇದೆಲ್ಲ ಇವತ್ತು ಅಭಿವೃದ್ಧಿ ಆಗಲಿಕ್ಕೆ, ನಮ್ಮ ದೇಶದಲ್ಲಿ ಇರ್ಬೋದು, ಹೊರಗಡೆ ಆಗಲಿಕ್ಕೆ ಕಾಂಗ್ರೆಸ್ಸಿನ ಶಿಕ್ಷಣ ನೀತಿ ಇರ್ಬೋದು, ಮೆಡಿಕಲ್ ಕಾಲೇಜ್ಗಳಿರ್ಬೋದು, ಇಂಜಿನಿಯರಿಂಗ್ ಕಾಲೇಜಿಂದ ಇವತ್ತು ಅವ್ರು ವಿದೇಶಕ್ಕೆ ಹೋಗಿದ್ದಾರೆ. ಇವೇನಿಗೆ 10 ವರ್ಷದ ಮೋದಿ ಅವ್ರು ಬಂದ 14 ನಂತರ ಆಗಿದ್ದಂಥ ಗ್ರ್ಯಾಜುಯೇಟ್ ಅಲ್ಲ, ಡಾಕ್ಟರ್ಗಳಲ್ಲ ಇವರು. ಇದು ಕಾಂಗ್ರೆಸ್ಸಿಗೆ ಸಿಗಬೇಕಾದ ಗೌರವ ಅಂತ ನಾವು ಭಾವಿಸ್ತಾ ಇದ್ದೀವಿ. ಸೊ ಇಂಥ ಹಲವಾರು ಯೋಜನೆಗಳು ಇವತ್ತು ನಾವು ಮಾಡಿದ್ದೀವಿ. ವಿದೇಶಗಳಲ್ಲಿ ಇಷ್ಟೆಲ್ಲ ಜನ ಹೋಗಲಿಕ್ಕೆ ಕಾಂಗ್ರೆಸ್ಸಿನ ದೂರದೃಷ್ಟಿ. ಸೊ ಹೀಗಾಗಿ ಇವತ್ತು ಭಾರತ ವಿದೇಶದಲ್ಲಿ ಹೆಸರು ಮಾಡಲಿಕ್ಕೆ ಕಾಂಗ್ರೆಸ್ಸಿನ ಕೊಡುಗೆ ಭಾಳ ಅಪಾರ ಇದೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಮೇಡಮ್, ನಾವು ಇದೆಲ್ಲ ಕಾರ್ಯಕರ್ತ ಬಂದದ್ದು ಸ್ವಂತಾಗಿ, ಇವ್ರಿಗೆ ಯಾರು ಗಾಡಿ ಗಿಡಿ ಕೊಟ್ಟಿಲ್ಲ, ನಾವು ಗಾಡಿ ಗಿಡಿ ಕೊಟ್ಟಿಲ್ಲ. ಮತ್ತು ನೀವೇನು ಕಡಿಮೆ ಹಾಕಿ ಬಂದಿದ್ದೆ ಅಂದ್ರೆ ನಾವು ಅವ್ರು ಟೆಸ್ಟ್ ಮಾಡಲಿಕ್ಕೇನೆ ಪೂರ್ಣ ಚೆಕ್ ಕರೆದ್ರೆ ಹೆಂಗ್ರೆ ಡಾಕ್ಟ್ರ್ ಅವ್ರೆ? ಡಾಕ್ಟ್ರ್ ಹೇಳ್ತಾ ಇದ್ರೆ ಗಾಡಿ ಕೊಡೋದಂತ. ನಾನು ನನಗೆ ಗಾಡಿ ಬೇಡ್ರಿ, ಅವರ ಬರಲಿ ಫೋನ್ ಮಾಡಿ ಹೇಳತ್ತೆ ಹೇಳಿದ್ರೆ ಡಾಕ್ಟ್ರ್ ಗಾಡಿ ಕೊಡ್ಲಿಕ್ಕೆ ರೆಡಿ ಆಗಿದ್ರು. ಸೊ ಜನ ಕೂಡಿಸೋದು ಮೇಡಮ್ ಅವ್ರಿಗೆ ನಮಗೇನು ಭಾಳ ದೊಡ್ಡ ವಿಷಯ ಅಲ್ಲ, ಅದೇನು ಎಷ್ಟು ಬೇಕಾಗಿಟ್ಟು ಅದು ಜನ ಕಣ್ಣಿಗೆ ಕಾಣದಷ್ಟು ಜನ ಕೂಡಿಸ್ತೀವಿ, ಅದೇನು ಪ್ರಶ್ನೆ ಇಲ್ಲ. ನಾವು ಫೋನ್ ಮಾಡಿ ಹೇಳಿ ಸ್ವಂತ ಗಾಡಿಯಿಂದ ಬಂದವ್ರು ಇವರೆಲ್ಲ. ಅಂದರೆ ಎಲ್ಲ ಇವರ ಕಮಾಂಡ್ರೇ ನಾಳೆ ಚುನಾವಣೆ ಮಾಡಲಿಕ್ಕೆ ಸನ್ನದ್ಧರಾಗಿರೋರ ಎಲ್ಲ ನಮ್ಮ ಕ್ಯಾಪ್ಟನ್ಗಳಾಗಿದ್ದಾರೆ. ಮುಂದಿನ ಸಾರಿ ಮಾಡೋಣ, ಮುಂದಿನ ಸಲ ಮಾಡಿದ್ರೆ ಜನ ಸೇರಿಸೋಣ, ಅದು ಬೇರೆ. ಈಗೆಲ್ಲ ನಾವು ಫೋನ್ ಮೇಲೆ ಸ್ವಂತ ಅವರ ಮಾನದಿಂದ ಬಂದವರು ಇವರು. ಗೋಕಾಕದಲ್ಲಿ ಖಂಡಿತವಾಗಿ ಲೀಡ್ ಆಗ್ತದೆ, ಮತ್ತು ನನ್ನ ಅನಿಸಿಕ ಪ್ರಕಾರ ಈ ಸಾರಿ ಖಂಡಿತವಾಗಿ ಗೋಕಾಕದಲ್ಲಿ ನಾವು ಪ್ಲಸ್ ಆಗ್ತೀವಿ. ಗೋಕಾಕ್ ಕಾನ್ಸ್ಟಿಟ್ಯೂನ್ಸಿಲಿ ಪ್ಲಸ್ ಆಗ್ತೀವಿ ನಾವು. ಯಾಕಂದರೆ ಹಿಂದಿನ ಒಬ್ಬನೇ ಚುನಾವಣೆ ಮಾಡಿದಾಗ 60,000 ಮತ ಪಡೆದಿದ್ದೀವಿ. ಲಕ್ಕನ್ ಜಾರಕಿಹೊಳಿ ಅವರ ಚುನಾವಣೆಯಲ್ಲಿ 60,000 ನಮ್ಗೆ ಯಾರೂ ಸಾಥ್ ಕೊಡಲಿಲ್ಲ. ಅವಾಗ ಸ್ವಲ್ಪ ನಮ್ಮ ಕೈ ಹಚ್ಚಿಬಿಟ್ಟಿದ್ರೆ ದಾಟೇ ಬಿಡ್ತಿದ್ವಿ ನಾವು, ಯಾರು ಒಬ್ಬರು ನಮ್ಮ ಕೈ ಹಚ್ತಿಲ್ಲ. ಸ್ವಂತ ಶಕ್ತಿ ಮ್ಯಾಗೆ 60,000 ತಂದು ನಿಲ್ಲಿಸಿದ್ವಿ ನಾವು. ಈಗೆಲ್ಲ ಜನ ಕೈ ಹಚ್ಚಲಿಕ್ಕೆ ರೆಡಿ ಇದ್ದಾರೆ, ಗ್ಯಾರಂಟಿ ನಮ್ಮ ಜೊತೆ ಇದೆ. ಸಿದ್ದರಾಮಯ್ಯ ಅವ್ರ ಶಕ್ತಿ ಇದೆ, ನಮ್ಮ ಶಕ್ತಿ ಇದೆ, ಮೇಡಮ್ ಅವ್ರ ಶಕ್ತಿ ಇದೆ, ಡಾಕ್ಟರ್ ಶಕ್ತಿ ಇದೆ, ಎಲ್ಲ ಶಕ್ತಿ ಕೂಡಿ ಖಂಡಿತವಾಗಿ ನಾವು ಈ ನದಿಯನ್ನು ಆರಾಮಾಗಿ ಈಸಿ ಆ ಕಡೆ ದಡ ತಲುಪ್ತೀವಿ. ನೀವೆಲ್ಲ ಜರ ಗಟ್ಟಿಯಾಗಿ ಚುನಾವಣೆ ಮಾಡಬೇಕು, ಯಾರನ್ನು ದ್ವೇಷ ಮಾಡೋದು ಬೇಡ, ಯಾರನ್ನು ಬೈಯೋದು ಬೇಡ. ಭಾಷಣದಲ್ಲಿ ನಮ್ಮ ಮತಗಳನ್ನು ಕಾಂಗ್ರೆಸ್ಸಿಗೆ ಹಾಕುವಂಥ ಪ್ರಯತ್ನ ಆಗಬೇಕು. ಅದು ಗ್ಯಾರಂಟಿಗಳ ಮೂಲಕ ಇರ್ಬೋದು, ಸಿದ್ದರಾಮಯ್ಯ ಅವರ ಭರವಸೆ ಕೊಟ್ಟದಕ್ಕೆ ಇರ್ಬೋದು, ನಾವು ಇಲ್ಲಿವರೆಗೆ 30 ವರ್ಷಗಳು ಮಾಡಿರುವಂಥ ಕೆಲಸದ ಆಧಾರದ ಮೇಲೆ ಕೊಡದಿರ್ಬೋದು. ಮೇಡಮ್ ಅವರು ಕಳೆದ 10 ವರ್ಷಗಳಿಂದ ಅವ್ರದೇ ಆದಂಥ ಸೇವೆ ಇದೆ, ಆ ಆಧಾರದ ಮೇಲೆ ಕೊಡುವಂಥ ಪ್ರಯತ್ನ ಮಾಡಿ. ಮತ್ತು ಒಂದೊಂದು ಸಾರಿ ಆಗ್ತೈತೆ, ಏನು ಮಾಡಲಿಕ್ಕಾಗಲ್ಲ. ಗೋಕಾಕದಲ್ಲಿ ಮೊನ್ನೆ MPಗೆ ಹಾಕಿದಾರೆ, ಈ ಸಲ MLA ಹಾಕ್ತಾರೆ. ಮೊನ್ನೆ ಕೆಲವು ಮುಸ್ಲಿಮ್ನ MLA ಹಾಕಿರೋರು, ಈ ಸಲ ಆ ಕಡೆ ಏನು ಹಾಕೋಲ್ಲ. ಅವ್ರು ಹಾಕ್ತಾರೆ? ಹಾಕೋಲ್ಲ. ಯಾರೋ ಮುಸ್ಲಿಂ ಯಾರೋ ಹಾಕೋಲ್ಲ. ಅವರೆಲ್ಲ ಮತ್ತೆ ಲೋಕಸಭೆಗೆ ಈ ಕಡೆ ಶಿಫ್ಟ್ ಆಗ್ತಾರೆ, ಇನ್ನು ಕೆಲವರು ಆ ಕಡೆದವರು ಈ ಕಡೆ ಬರ್ತಾರೆ. ಸೊ ಅದು ಅವರು ಇಷ್ಟ, ನಾವೇನು ಹೇಳೋಕ್ಕಾಗೋಲ್ಲ. ಈ ಸಾರಿ ಭಾಳಷ್ಟು ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭೆಗೆ ಹೆಚ್ಚಿನ ಸಮುದಾಯಗಳು ನಮ್ಮ ಪರವಾಗಿ ಬರ್ತಾ ಇದ್ದೇವೆ. ಕಾರಣ ಅಂದರೆ ಮಾಡಿರುವಂಥ ಕೆಲಸ ಇರ್ಬೋದು, ಮತ್ತು ವಿಶೇಷವಾಗಿ ಗ್ಯಾರಂಟಿ
ಪ್ರತಿ ಮಹಿಳೆಯರು ಕೂಡ ಇವತ್ತು ಲಾಭ ಪಡೆದಿದ್ದಾರೆ. ಆ ಮಹಿಳೆ ಕೂಡ ಇಲ್ಲನಾಗಿಲ್ಲ, ಯಾರೇ ಮಹಿಳೆಯರು ಕೂಡ ಲಾಭ ಪಡೆದಿರುವಂಥ ಮಹಿಳೆ ಇಲ್ಲವೇ ಇಲ್ಲ. 2 ಲಕ್ಷ ಮತ ಇದ್ದರೆ 1 ಲಕ್ಷ ಮಹಿಳೆಯರಿದ್ದಾರೆ, 1 ಲಕ್ಷ ಪುರುಷರಿದ್ದಾರೆ. ಅದರಲ್ಲಿ 1 ಲಕ್ಷಕ್ಕೆ ಬಹುಶಃ 1 ಲಕ್ಷದಲ್ಲಿ 80,000 ಜನ ಲಾಭವನ್ನು ಪಡೆದಿದ್ದಾರೆ. ಸೊ ಹಾಗಾಗಿ ಅದನ್ನೆಲ್ಲ ಹೇಳುವಂಥ ಪ್ರಯತ್ನ ಮಾಡಿ, ಮತ್ತು ಮೋದಿಯವರ 10 ವರ್ಷಗಳ ವೈಫಲ್ಯಗಳನ್ನು ಏನೇನು ಅವ್ರು ಭಾಷಣ ಮಾಡಿದರು ಅದನ್ನೆಲ್ಲ ಒಂದ್ಸಾರಿ ನೋಡಿ. ಇನ್ನೂ ಯೂಟ್ಯೂಬ್ದಲ್ಲಿ ಇದೆ, ಎಷ್ಟು ಸುಳ್ಳು ಹೇಳಿದ್ದಾರೆ ಈ ದೇಶಕ್ಕನ್ನು ಸ್ವಲ್ಪ ಒಂದ್ಸಾರಿ ತೆಗೆದು ನೋಡಿ. ಅದು ಅದರ ಮೇಲೆ ನೀವು ಕಾಂಗ್ರೆಸ್ಸಿಗೆ ಬೆಂಬಲ ಕೊಡಲಿಕ್ಕೆ ಮುಂದೆ ಬನ್ನಿ. ವಿಶೇಷವಾಗಿ ಮನೋಹರ್ಲಾಲ್ ಕೂಡ, ಪ್ರಿಯಾಂಕ ಕೂಡ ಭಾಳ ಚಿಕ್ಕವರು, ಅವರೇನೋ ಆರಾಮಾಗಿರುವಂಥ ಸಮಯದಲ್ಲಿ ನಾವು ಅವರಿಗೆ ರಾಜಕೀಯಕ್ಕೆ ಹೇಳಕ್ಕೆ ತಂದಿದ್ದೀವಿ. ನಾವು ಇಬ್ಬರನ್ನು ಕೂಡ ನಾವು ತಂದಿದ್ದೀವಿ. ಅವ್ರು ಆರಾಮಾಗಿರ್ಬೋದಿತ್ತು, ತಮ್ಮ ಕಾರ್ಖಾನೆಗಳು, ತಮ್ಮ ಆರಾಮದಾಯಕ ಜೀವನ ಮಾಡ್ಬೋದಿತ್ತು. ಅವರು ಈ ಪಕ್ಷದ ಸೇವೆಗೆ, ಪಕ್ಷದ ಕೆಲಸಕ್ಕೆ ಅವ್ರನ್ನ ಇವತ್ತು ಚಿಕ್ಕೋಡಿ ಮತ್ತು ಬೆಳಗಾವಿಗೆ ನಮ್ಮ ಪಕ್ಷ ಅವ್ರನ್ನ ಅಭ್ಯರ್ಥಿಗಳನ್ನ ಮಾಡಿದೆ. ಅವ್ರನ್ನ ಗೆಲ್ಲಿಸುವಂಥ ಜವಾಬ್ದಾರಿ ವಿಶೇಷವಾಗಿ ನಮ್ಮ ಮೇಲಿದೆ, ನಿಮ್ಮ ಮೇಲಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ನಮ್ಮ ಜನರೆಲ್ಲ ಕನ್ಫ್ಯೂಷನ್ ಇದ್ದಾರೆ, ನಾವು ಮಾತಾಡ್ದಾಗ ಕೇಳ್ತಿರ್ತೀವಿ ಹಾಗೆ ಹೀಗೆ ಹೆಂಗೆ ಮಾಡ್ದ ಹಿಂಗೆ ಮಾಡ್ದ ಮಾಡ್ದೋ ಬೇಡ ಅಂತಿರ್ತಾರೆ. 100ಕ್ಕೆ 100 ಹೇಳಿದ್ರು ಅವರು, 1,000 ಮೃಣಾಲ್ ಹೆಬ್ಬಾಳ್ಕರ ಗೆಲ್ತಾರೆ. ಆ ಥರ ಭಾಗಿದಾರಾಗಲಿಕ್ಕೆ ನೀವು ಪ್ರಯತ್ನ ಮಾಡಿ, ಹಿಸೆದಾರಾಗಿ ಅದರ ಲಾಭ ಪಡೀಲಿಕ್ಕೆ ಪ್ರಯತ್ನ ಮಾಡಿ. ಸೋಲೋದಂತ ಪ್ರಶ್ನೆ ಇಲ್ಲ. ಚಿಕ್ಕೋಡಿಯಲ್ಲಿ ಆಗಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸೋಲೋದಂತ ಪ್ರಶ್ನೆ ಇಲ್ಲ. ಅದರ ಲಾಭ ತಗೊಳ್ಳಿಕ್ಕೆ ನೀವೆಲ್ಲ ಮುಂದಾಗಿ. ಈ ಸ್ಥಳೀಯವಾಗಿ ಡಾಕ್ಟರ್ ಇರ್ತಾರೆ ಸಿದ್ದಿಂಗ್ ದಳವಾಯಿ ಕೊಣ್ಣೂರು ಅವ್ರ ನೇತೃತ್ವದಲ್ಲಿ ನಾವು ಚುನಾವಣೆ ಮಾಡ್ತೀವಿ. ಅವ್ರು ಇಲ್ಲೇ ಇರ್ತಾರೆ ನಿಮ್ಮ ಸಮಸ್ಯೆಗಳನ್ನು ಕೇಳಲಿಕ್ಕೆ. ಅವ್ರ ನೇತೃತ್ವದಲ್ಲಿ ನೀವೆಲ್ಲ ಮಾಡಿ ನಾವೆಲ್ಲ ಅನುಕೂಲ ಆಗ್ತೈತೆ ಅವರಿಂದ. ಅವರು ಮಂತ್ರಿಗಳಾಗಿದ್ದಾರೆ, ಅವ್ರ ಖಾತೆ ಇರ್ಬೋದು, ಅವರಿಂದ ವೈಯಕ್ತಿಕವಾಗಿರ್ಬೋದು, ಖಂಡಿತವಾಗಿ ಜಿಲ್ಲೆಗೆ ಲಾಭ ಆಗ್ತದೆ. 100ಕ್ಕೆ 100 ಗೆಲ್ತಾರೆ. ಆ ಹಿಸೆಯಲ್ಲಿ ನೀವು ಬಾಗಿದ್ರೆ ಹಾಗೆ ಅವ್ರ ಗೆಲುವಿನಲ್ಲಿ ನೀವು ಕೂಡ ನಿಮ್ಮ ಪಾತ್ರವನ್ನು ವಹಿಸುವಂಥ ಕೆಲಸ ಮಾಡಿ, ಯಾವುದೇ ಗಾಳಿ ಬೀಸಲಿ, ಯಾವುದೇ ಯಾರೇ ಬಂದು ಇಲ್ಲಿ ಭಾಷಣ ಮಾಡಿದ್ರು ಕೂಡ ಖಂಡಿತವಾಗಿ ಅವ್ರನ್ನ ಸೋಲಿಸ್ಲಿಕ್ಕೆ ಆಗೋಲ್ಲ. ಅಷ್ಟು ನಮ್ಮ ಗ್ಯಾರಂಟಿಗಳ ಕೆಲಸ ಮಾಡ್ತಾ ಇದೆ. ಅಷ್ಟು ನಮ್ಮ ಗ್ಯಾರಂಟಿಗಳು ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಪ್ರತಿ ಮನೆಯಲ್ಲಿ ಕೂಡ ಇವತ್ತು ಕಾಂಗ್ರೆಸ್ಸಿನ ಪ್ರಚಾರ ಮಾಡುವಂಥ ವ್ಯವಸ್ಥೆ ನಾವು ಮಾಡಿದ್ವಿ. ದಯವಿಟ್ಟು ಒಳ್ಳೆಯ ಭವಿಷ್ಯ ಇದೆ ಅವ್ರಿಗೆ. ಇನ್ನೂ ಸುಮಾರು 30-40 ವರ್ಷ ಅವರು ರಾಜಕೀಯದಲ್ಲಿ ಇರ್ತಾರೆ. ಇಬ್ಬರು ಅವ್ರು ನಮ್ಮ ಪಕ್ಷಕ್ಕೆ ನಮ್ಮ ಜಿಲ್ಲೆಗೆ ಆಸ್ತಿಯಾಗಿ ಬೆಳೀತಾರೆ. ಅವ್ರು ಬೆಳೆಸುವಂಥ ಪ್ರಯತ್ನ ಮಾಡಿ ಅದರಿಂದ ಲಾಭ ಪಡೆಯುವಂಥ ಮಾಡಿ. ಈಗಾಗಲೇ ಅವರು ಸಾಮಾಜಿಕ ವಲಯದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಪ್ರಿಯಾಂಕ ಅವರು, ಮೃಣಾಲ್ ಅವರು, ಪ್ರಿಯಾಂಕ ಅವರು ಕೂಡ ನೀವು ಸ್ಥಳೀಯವಾಗಿ ಭಾಳಷ್ಟು ಜನ ಗೊತ್ತಿದೆ ಅವ್ರು ಯಾವ ರೀತಿ ಸಾಮಾಜಿಕ ಕೆಲಸ ಮಾಡಿದ್ದಾರೆ. ಕೋವಿಡ್ದಲ್ಲಿ ಎಲ್ಲರೂ ಮನೆಯಾಗಿದ್ದರೂ ಕೂಡ ನಾವು ರಸ್ತೆಗೆ ಇಳಿದು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ. ಗೋಕಾಕದಲ್ಲಿ ಪ್ರವಾಹ ಬಂದಾಗ ಯಾವ ರೀತಿ ನಾವು ಸ್ವಚ್ಛ ಮಾಡುವಂಥ ಕೆಲಸ ಮಾಡಿದ್ದೀವಿ ಗೋಕಾಕದಲ್ಲಿ. ಗೋಕಾಕ ಅವಶ್ಯ ಬಿದ್ದಾಗ ನೀರು ಬಿಡಿಸುವಂಥ, ನಿನ್ನೆ ಕೂಡ ಮಾರ್ಕಂಡೆ ನದಿಯಿಂದ ಗೋಕಾಕ ನೀರು ಬಿಡಿಸಿದ್ದೀವಿ. ಬಹುಶಃ ನೀವೆಲ್ಲ ಆರಾಮಾಗಿರ್ತೀರಿ ಗೋಕಾಕದಲ್ಲಿ, ನಿಮ್ಮ ಪರವಾಗಿ ನಾವೆಲ್ಲ ಕೆಲಸ ಮಾಡ್ತಿರ್ತೀವಿ. ಇದೆಲ್ಲ ನಿಮ್ಮ ಗಮನದಲ್ಲಿ ಇರಬೇಕು. ಬೇರೆಯಲ್ಲಿ ಕುಡಿಯೋಕ್ಕೆ ನೀರು ಸಮಸ್ಯೆ ಇದ್ದರೆ ಗೋಕಾಕದಲ್ಲಿ, ಗೋಕಾಕದ ನದಿ ದಂಡೆಗಿರುವಂಥ ಯಾವುದೇ ಹಳ್ಳಿಗೆ ತೊಂದರೆ ಆಗಿಲ್ಲ. ಕಾರಣ ನಾವು ಅದಕ್ಕೆ ನಿರಂತರವಾಗಿ ನೀರು ಬಿಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ನಿನ್ನೆ ಬಹುಶಃ ಬಿಡಿಸಿದ್ದು ಲೋಳಸರು ಪಾಸ್ ಆಗಿರ್ಬೇಕು ಅವ್ರು, ಬಹುಶಃ ಆ ಕಡೆ ಬಂದ ನೋಡಿರ್ಬೋದು. ನೀರು ಅಲ್ಲಿ ಬಿಡಿಸುವಂಥ ಪ್ರಯತ್ನ ಮಾಡಿದ್ವಿ. ಮೊದಲನೇ ವಾದಲ್ಲಿ ಕೂಡ ಮತ್ತೆ ಬಾಗಲಕೋಟೆವರೆಗೆ ಕಾಲುವೆಗೆ ನೀರು ಬಿಡುವಂಥ ಪ್ರಯತ್ನ ಮಾಡ್ತೀವಿ. ಇದರಿಂದ ಕುಡಿ ನೀರು ಸಮಸ್ಯೆ ಇರ್ಬೋದು, ರೈತರಿಗೆ ಅನುಕೂಲ ಆಗುವಂಥ ಪ್ರಯತ್ನ ಕಳೆದ 20-30 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಏನು ಹೊಸದಲ್ಲ, ರೈತರ ಪರವಾಗಿ ನಾವು ನೀರು ಬಿಡಿಸುವಂಥ ಕೆಲಸ 30 ವರ್ಷದಿಂದ ನಡೀತಾನಿದೆ. ಅದು ಮುಂದೆ ಕೂಡ ಬರ್ತಿದೆ. ತಾವು ಇನ್ನೂ ನಮಗೆ ಹೆಚ್ಚು ಶಕ್ತಿ ಕೊಟ್ಟರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸೋ ಮೂಲಕ ನಮಗೆ ಹೆಚ್ಚು ಶಕ್ತಿ ಕೊಟ್ಟರೆ ಸರ್ಕಾರದ ಅನುದಾನಗಳನ್ನು ಇಲ್ಲಿ ನಾವು ತರಲಿಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಮೊನ್ನೆ ಒಂದು ರಸ್ತೆ ಟ್ರಯಲ್ ಮಾಡಿದ್ದೀವಿ, ನಿಮ್ಗೆ ಬರುವಂಥ ರಸ್ತೆ ಮಾಡಿ ನೋಡಿದ್ದೀವಿ ಯಾವ ರೀತಿ ಬರ್ತದೆ ಅಂತ. ಭಾಳ ಕಡಿಮೆ ಖರ್ಚಲ್ಲಿ ಮಾಡಿದ್ದೀವಿ ನಾವು ಈ ರಸ್ತೆಯನ್ನು. ಭಾಳ ದಿನಗಳಿಂದ ನಿಮ್ಮ ಲೋಳಸೂರು ಬ್ರಿಜ್ಜು ಸ್ಯಾಂಕ್ಷನ್ ಆಗಬೇಕಾಯಿತು. 40 ಕೋಟಿ ರೂಪಾಯಲ್ಲಿ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಆಲ್ರೆಡಿ ಅದಕ್ಕೆ ಸ್ಯಾಂಕ್ಷನ್ ಆಗಿ ಬಂದಿದ್ದೀವಿ. 40 ಕೋಟಿ ರೂಪಾಯಿ ಲೋಳಸೂರು ಬ್ರಿಡ್ಜನ್ನು ಮಾಡ್ತಾಯಿದ್ದೀವಿ. 40 ಕೋಟಿ ಎಷ್ಟು
ಅಂದರೆ ನಾಳೆ ಯಾವುದು ಎಷ್ಟೇ ನೀರು ಬಂದರೂ ಕೂಡ ಅದರಲ್ಲಿ ಮುಳುಗದ ರೀತಿಯಲ್ಲಿ ಅದನ್ನು ಎತ್ತರದಲ್ಲಿ ಕಟ್ತಾ ಇದ್ದೀವಿ, ರಸ್ತೆಗಳನ್ನು ಮಾಡ್ತಾ ಇದ್ದೀವಿ. ಗೋಕಾಕದಲ್ಲಿ ಫ್ಲಡ್ ಲೈಟನ್ನು ನೋಡಿರ್ಬೋದು, ಎಷ್ಟು ಜನ ನೋಡಿರಿ ರಾತ್ರಿ ಲೈಟ್ ನೋಡಿರಲಿಲ್ಲ? ಕ್ರಿಕೆಟ್ ಆಡಲಿಕ್ಕೆ, ಸ್ಪೋರ್ಟ್ಸ್ ಬೇರೆ ಬೇರೆ ಸ್ಪೋರ್ಟ್ಸ್ ಆಡಲಿಕ್ಕೆ ರಾತ್ರಿ ಕೂಡ ಅನುಕೂಲ ಮಾಡಿ ಕೊಟ್ಟಿದ್ದೇವೆ. ಗ್ರಂಥಾಲಯವನ್ನು ಕಟ್ತಾ ಇದ್ದೀವಿ, 1.5 ಕೋಟಿ ರೂಪಾಯಿದಲ್ಲಿ ಸುಮಾರು ಸ್ಮಶಾನ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಇಲಾಖೆಯಿಂದ ಸಾಕಷ್ಟು ಕೆಲಸಗಳನ್ನು ಗೋಕಾಕ್ ಇರ್ಬೋದು, ಅರಬಾ ಇರ್ಬೋದು, ಜಿಲ್ಲೆಯಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ನಮಗೆ ನೀವು ರಾಜಕೀಯ ಶಕ್ತಿ ಕೊಡಬೇಕು. ಅದು ಪ್ರಿಯಾಂಕಾ ಕೊಡಿ, ಮರಳ ಕೊಡೋ ಮೂಲಕ ನಮಗೆ ಶಕ್ತಿ ಬರ್ತದೆ. ನಾವು ಸಿದ್ದರಾಮಯ್ಯ ಅವರ ಕಡೆ ನಮ್ಮ ಸರ್ಕಾರದಲ್ಲಿ ಇನ್ನೂ ಹೆಚ್ಚು ನಮ್ಮ ಜಿಲ್ಲೆಗೆ ಈ ಭಾಗಕ್ಕೆ ಅನುದಾನ ತರಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳುತ್ತಾ, ತಾವು ದಯವಿಟ್ಟು ನಮ್ಮ ಕೆಲಸದ ಆಧಾರದ ಮೇಲೆ ತಾವು ನಮಗೆ ಮತಗಳನ್ನು ಕೊಡಬೇಕು. ಈಗಾಗಲೇ ನಾವು ನುಡಿದಂತೆ ನಡೆದಿದ್ದೀವಿ, ಆ ಆಧಾರದ ಮೇಲೆ ನಮಗೆ ಮತಗಳನ್ನು ಕೊಡಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಹಸ್ತದ ಗುರುತಿಗೆ ತಾವು ಆಶೀರ್ವಾದ ಮಾಡಬೇಕು. ಮೇಡಮ್ ಅವರು ಪ್ರತಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಾರೆ, ಅವ್ರನ್ನ ತೆಗೆದುಕೊಂಡು ಮನೆ ಮನೆಗೆ ಹೋಗಿ ನಿಮ್ಮ ಕಾರ್ಯಕರ್ತರಿಗೆ ಮತದಾರರಿಗೆ ಭೇಟಿ ಮಾಡಿಸುವಂಥ ಕೆಲಸ ಮಾಡಿ ಬಹುಶಃ ನೋಡೋಣ. ಒಂದು ದೊಡ್ಡ ಬೃಹತ್ ಸಮಾವೇಶ ಮಾಡಬೇಕಂತ ಕೂಡ ಒಂದು ಚಿಂತನೆ ಇದೆ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಾವೆಲ್ಲ ವರಿಷ್ಠರು ತೀರ್ಮಾನ ಮಾಡ್ತೀವಿ. ತಾವೆಲ್ಲ ಖಂಡಿತವಾಗಿ ಇಬ್ಬರು ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡುವ ಮೂಲಕ ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಂತ ತಾವು ಜಯಭರಿ ಆಸ್ತಂತೇಳಿ ನನ್ನ ಮಾತು ಮುಗಿಸ್ತಾ ನಮಸ್ಕಾರ ಎಲ್ಲರಿಗೆ.